ಕಡ್ಡಿ ಹಳ್ದಲ್ಲಿ ಕನ್ನಯ್ಯ ಕತ್ತೆತ್ತಿ ಜಗವ ನೋಡವನೆ ಎಂದೂ ಬಾರದ ಮಾರಿ ಮಳೆ ಇಂದು ಬಂದ ಕಾರಣ ಕಾಣ್ಣಲ್ಲ ಈ ಕೆಟ್ಟ ಗಂಗೆ ಬುಡಳಲ್ಲ ನಮ್ಮೊತ್ತುಕೊಂಡು ಹೋಗುವಳು ಕಾರಯ್ಯ ಬಿಲ್ಲಯ್ಯ ಬ್ಯಾಡಾರ ಕನ್ನಯ್ಯ ದಿಕ್ಕೆಟ್ಟು ದುಃಖ ಪಡುತ್ತಾರೆ ಬಂಧು ಬಳಗ ಇಲ್ದೋರ್ಗೆ ಸ್ವಾಮಿ ನೀ ನಿಂತ ಬಂಧಾನ ಕೊಟ್ಟಿಯಪ್ಪ ಹುಚ್ಚು ಗಂಗಮ್ಮ ಬಂದು ನಮ್ಮ ಅಪ್ಪನ ಗುಡಿಯು ಮುಚ್ಚೋಯಿತು ಈ ಒಂದು ಪದ್ಯಭಾಗವನ್ನು ನಾವು ಶಿಶು ಮಕ್ಕಳಿಗೊಲಿದ ಮಾದೇವ ಎಂಬಂತಹ ಪದ್ಯದಲ್ಲಿ ಕಾಣಬಹುದಾಗಿದೆ ಇಂತಹ ಭೀಕರವಾದಂತಹ ಮಳೆ ಗುಡುಗು ಸಿಡಿಲುಗಳು ನಾಲ್ಕು ಲೋಕಗಳನ್ನು ಬುಡಮೇಲು ಮಾಡುತ್ತಿರುವಾಗ ಕಡ್ಡಿ ಹಳ್ಳದಲ್ಲಿ ಇದ್ದಂತಹ ಬೇಡರ ಕನ್ನಯ್ಯನು ತಲೆ ಎತ್ತಿ ಮೇಲೆ ನೋಡಿದನು ಅಂದರೆ ಆಗಸವನ್ನು ನೋಡಿದನು ಅವನು ಇಂತಹ ಮಾಯದಂತಹ ಮಳೆಯನ್ನು ಎಂದೂ ಕೂಡ ಕಂಡಿರಲಿಲ್ಲ ಎಂದೂ ಬಾರದಂತಹ ಇಂತಹ ಮಾಯದಂತಹ ರಭಸವಾದ ಮಳೆಯು ಇಂದು ಹೀಗೆ ಬರುತ್ತಿರುವುದೇಕೆ ಏನು ಮಾಡಿದರೂ ಕೂಡ ಅವನಿಗೆ ಕಾರಣವು ತಿಳಿಯದಾಯಿತು ಹೀಗಿರುವಾಗ ನೀರಿನ ರಭಸವನ್ನು ನೋಡಿ ಈ ಕೆಟ್ಟ ಗಂಗೆಯು ನಮ್ಮನ್ನು ಬಿಡದೆ ಕೊಚ್ಚಿಸಿಕೊಂಡು ಹೋಗುವಳೆನಿಸಿತು ಅವನಿಗೆ ಬೇಡರ ಕನ್ನಯ್ಯ ಕಾರಯ್ಯ ಮತ್ತು ಬಿಲ್ಲಯ್ಯರಿಗೆ ಏನು ಮಾಡಬೇಕೆಂಬುದು ತಿಳಿಯದೆ ದಿಕ್ಕೆಟ್ಟು ದುಃಖಿಸಲಾರಂಭಿಸಿದರು ಅವರಿಗೆ ಮಾದೇಶ್ವರನಲ್ಲದೆ ಬೇರೆ ಯಾರೂ ಕೂಡ ದಿಕ್ಕಿರಲಿಲ್ಲ ಗತಿಯಿಲ್ಲದಂತಹ ತಬ್ಬಲಿಗಳಾದ ತಮಗೆ ದೇವರು ಇಂತಹ ಕಷ್ಟವನ್ನು ಕೊಡಬಹುದೇ ಎಂದು ಅವರು ಮರುಗಿದರು ದುಃಖಿಸಿದರು ಅವರು ನೋಡುತ್ತಿದ್ದಂತೆಯೇ ಮಳೆ ನೀರಿನ ಪ್ರವಾಹವು ಮಾದೇಶ್ವರ ಗುಡಿಯನ್ನು ಸಂಪೂರ್ಣವಾಗಿ ಮುಳುಗಿಸಿತು